ಎಲ್ಲರಿಗೂ ನಮಸ್ಕಾರ ರೀ. ಹಾಂಗದಿರಿ, ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತು ಮೊದಲಿಗೆ ಒಂದು ಉಪದೇಶ ಮಾಡೋಣ ಅನ್ಕೊಂಡೇ ಬಂದಿ ನೋಡ್ರಪ್ಪ. ಈಗ ಎಲೆಕ್ಷನ್ ಬಂತು, ಹೌದಾ? ಹಂಗಂತ ಯಾರ್ದರ ಸಲುವಾಗಿ ನೀವು ರೋಡ್ನ್ಯಾಗ ನಿಂತು ಜಗಳ ಮಾಡ್ಲಿಕ್ಕೆ ಹೋಗಬೇಡ್ರಿ. ಹಂಗೆ ಮಾಡಿದ್ರೆ ನಿಮ್ಮಷ್ಟು ಮೂರ್ಖರು ಮತ್ತಾರಿಲ್ಲ ನೋಡ್ರಿ. ಯಾಕಂತ ಕೇಳ್ತಿರೇನು? ಒಂದು ಸಲ ಈ ವಿಡಿಯೋ ನೋಡ್ರಿ. ಜೂನಿಯರ್ ಹೇಳಪ್ಪ ಸೀನಿಯರ್, ಅರೆರೆ ಜೂನಿಯರ್ ಏನಪ್ಪ ಸೀನಿಯರ್. ಒಬ್ರು ಒಂದು ಪಕ್ಷದ ಸಿಎಂ ಕ್ಯಾಂಡಿಡೇಟ್, ಇನ್ನೊಬ್ರು ಇನ್ನೊಂದು ಪಕ್ಷದ ಹಾಲಿ ಸಿಎಂ. ಎಲೆಕ್ಷನ್ ಟೈಮ್ನಾಗ ನೀವು ಹೊಡೆದಾಡ್ಕೊಳ್ಲಿಕ್ಕತ್ತೀರಿ, ಆದ್ರೆ ಇಲ್ಲಿ ನೋಡ್ರಿ, ಸಿದ್ದರಾಮಣ್ಣ ಬೊಮ್ಮಾಯಿಯವ್ರ ಬೆನ್ನಿಗೆ ಶಭಾಷ್ ಅಂತ ಗುದ್ದುಕೊಡ್ಲಿಕ್ಕತ್ತಾರ. ಹಳಿ ವಿಡಿಯೋ ಅಲ್ರಿ ಆ ಮತ್ತಿದು, ಭಾರಿ ಅಗ್ದಿ ರೀಸೆಂಟಾಗಿ ಬೆಳಗಾವಿ ಏರ್ಪೋರ್ಟ್ನ್ಯಾಗ ನಡೆದಿತ್ತು. ಅದಕ್ಕೆ ನೀವು ಸುಮ್ಮನೆ ಇನ್ಯಾರ್ದೋ ಸಲುವಾಗಿ ಗದ್ದಲ ಎಬ್ಬಿಸ್ಕೊಳ್ಲಿಕ್ಕೆ ಹೋಗ್ಬೇಡ್ರಷ್ಟೇ. ಗದ್ದಲ ಅಂದ ಕೂಡಲೇ ಡಿ ಕೆ ಬಾಸ್ ನೆನಪಾದ್ರೆ ನೋಡ್ರಿ, ನಿನ್ನೆ ಅವ್ರದ್ದು ವಿಷಯ ಹೇಳಲಿಕ್ಕೆ ಮರ್ತು ಬಿಟ್ಟೆನ. ಬೆಂಗಳೂರಾಗ ಮೀಡಿಯಾದವ್ರ ಮೇಲೆ ಉರುಳು ಉರುಳು ಹಿಂಗೆ ಬಂದ್ಬಿಡುದಾ? ಪ್ರೆಸ್ ಮೀಟ್ ಕರೆದು ಮೀಡಿಯಾ ಮಂದಿ ಎಲ್ಲ ಬಂದು ಕಾಯ್ಕೊಂಡು ಕುಂತಿದ್ರ ಅಸ್ಸಾಮಿ ಬರಲೇ ಇಲ್ಲ, ಲೇಟಾಗಿ ಬಂದ್ಬಿಟ್ರಪ್ಪ. ಪಾಪ ಕಾದು ಕಾದು ಸುಸ್ತಾಗಿದ್ದು ನಮ್ಮ ಪತ್ರಕರ್ತರು ಮೆಲ ಮೆಲ ಹಿಂಗೆ ಮಾಡ್ತಿರಲ್ರಿ ನೀವು, ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಅಂದ್ಬಿಟ್ರು. ಅದಕ್ಕೆ ನೋಡ್ರಿ ಹಿಂಗ ಸೊಕ್ಕದಿಂದ ಮಾತಾಡ್ಲಿಕ್ಕತ್ತಿದ್ದು. ಎಲ್ ಪ್ರೆಸ್ ಕಾನ್ಫರೆನ್ಸ್ ಕರಿಬೇಕು, ಯಾರು ಕರಿಬೇಕು ಅಂತ ನಾನು ಮಾಡ್ತೀನಿ, ನನಗೆ ಗೊತ್ತಿದೆ. ನನಗೆ ಎಮರ್ಜೆನ್ಸಿ ಹೆಂಗ್ ಬರ್ತೀರಾ ನೀವು? ಅಧಿಕಾರದಾಗ ಇಲ್ಲಾರ್ದೇನೆ ಇಷ್ಟು ಹಾರಾಡೋರು, ಇನ್ನಿವ್ರಿಗೆ ಅಧಿಕಾರ ಸಿಕ್ಕ್ರೆ ಹೆಂಗಂತ ಮುಗ್ದ ಹೋಯ್ತು ಬಿಡ್ರಿ. ಹಿಂಗೆ ಪತ್ರಕರ್ತರಿಗೆ ಬೆದರಿಕೆ ಹಾಕೊಂಡೇ ಅಧಿಕಾರ ಮಾಡೋರು ಇವರು. ಅದಕ್ಕಿಂತ ಮಜಾ ನೋಡ್ರಿ, ಇಷ್ಟೆಲ್ಲ ಆದ್ಮೇಲೆ ಡಿ ಕೆ ಅವ್ರದ್ದು ಪ್ರೆಸ್ ಮೀಟ್ನೇ ಎಲ್ಲರೂ ಬಹಿಷ್ಕಾರ ಮಾಡಿಬಿಟ್ರು. ಆಮೇಲೆ ಡಿ ಕೆ ಸಾಹೇಬ್ರ ಮುಂದಿದ್ದ ಚೇರ್ಗಳೆಲ್ಲ ಖಾಲಿ ಹೊಡಿಲಿಕ್ಕತ್ತಿದ್ದು. ಹಿಂಗೆ ಸೋಕ್ ತೋರಿಸಿದ್ರೆ ಇನ್ನೇನಾಗ್ತದೆ ಹೇಳ್ರಿ, ಹಿಂಗೆ ಆಗ್ಬೇಕು. ಅಲ್ಲಿ ನೋಡಿದ್ರೆ ಪಾಪ ರಾಹುಲ್ ಗಾಂಧಿ ಎಷ್ಟು ತ್ರಾಸ ಪಡ್ಲಿಕ್ಕತ್ತಾರ. ಇವನರ್ವ ಇವನರ್ವ ಅಂತ ಹೇಳಿದವರು ಕನ್ನಡ ಮಾತಾಡಿ ಕನ್ನಡ ಮಾತಾಡಿ ಅಂತ ಅಲ್ಲಿಗತ್ತಾರ. ಮೈ ಕ್ವೆಶ್ಚನ್ ಟು ಯು ಇಸ್, ಕ್ಯಾನ್ ಯು ಗೋ ಆಪ್ ಕನ್ನಡನ ಬೋಲಂಗಿ? ಕನ್ನಡದಲ್ಲಿ ಹಮ್ ಕರ್ನಾಟಕ ಮೇ ಹೈ ತೋ ಕನ್ನಡ ಮೇ ಬೋಲಿಯೇ. ನಾವು ಕರ್ನಾಟಕದಲ್ಲಿ ಇದೀವಿ, ಕನ್ನಡದಲ್ಲಿ ಮಾತಾಡಿ ಅಂತಾರೆ ರಾಹುಲ್ ಗಾಂಧಿ ಅವರು. ಮಜಾ ಏನಂದ್ರೆ ಆ ಹುಡುಗಿಗೆ ಕನ್ನಡ ಮಾತಾಡ್ಲಿಕ್ಕೆ ಹೇಳಲಿಕ್ಕತ್ತಾರ, ಆದ್ರೆ ಬಾಜುದಾಗಿದ್ದ ನೆಲಪಾಡಗ ಕನ್ನಡ ಕಲಿಯಪ್ಪ ಅಂತ ಒಂದು ಮಾತು ಹೇಳಂಗಿಲ್ಲ ನೋಡ್ರಿ. ತೃಪ್ತಿ ಅಂತ ಹೇಳಲಿಕ್ಕೆ ಹೊಂಟವ್ರಿಗೆ ಬರಲೇ ಇಲ್ಲ. ತಿರುಪತಿ ಅಲ್ಲಿಗತ್ತಾರ. ತಿರುಪತಿ ಕೊಟಾರಿ, ತಿರುಪತಿ ಕೊಟಾರಿ, ತಿರುಪತಿ ಕೊಟಾರಿ, ತೃಪ್ತಿ ಕೊಟಾರಿ, ತೃಪ್ತಿ ಕೊಟಾರಿ, ತೃಪ್ತಿ ಕೊಟಾರಿ. ಲೀಡರ್ಗಳನ್ನು ನೋಡ್ರಿ, ಅಲ್ಲಿ ಆ ಬಿ ವಿ ಶ್ರೀನಿವಾಸ ಹೆಣ್ಮಕ್ಳ ಜೋಡಿ ಮಿಸ್ಬಿಹೇವ್ ಮಾಡ್ತಾರೆ, ಇಲ್ಲಿ ನೆಲಪಾಡ್ ನೋಡಿದ್ರೆ ಹಿಂಗೆ. ಅದೇನೋ ಶಪಥ ಮಾಡ್ಯಾರತ್ತಪ್ಪ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಹೋಗ್ತಾರಲ್ಲ ಅಲ್ಲೆಲ್ಲಿ ಕಾಂಗ್ರೆಸ್ಸೇ ಗೆಲ್ತದಂತ. ಅದು ಅಕಸ್ಮಾತ್ ಕಾಂಗ್ರೆಸ್ ಏನಾರ ಅಲ್ಲಿ ಗೆದ್ದಿಲ್ಲ ಅಂದ್ರೆ ನನ್ನ ಹೆಸರೇ ಚೇಂಜ್ ಮಾಡಿಬಿಡ್ರಿ ನೀವೇ ಅಂತ ಹೇಳ್ಯಾರಂತ. ಅಲ್ಲಿ ತನಕ ಯಾವುದರ ಒಂದು ಚಲೋ ಹೆಸರು ನೋಡಿಡ್ರಲ್ಲ, ರೆಡಿ ಮಾಡ್ಕೊಳ್ರಿ. ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.